ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರಿಂದ ಸ್ನೇಹಿತರೆ ನವರಾತ್ರಿ ಪ್ರಯುಕ್ತ ಆರಂಭ ಮಾಡಿರುವ ಎಕ್ಸಾಮ್ ವಾರಿಯರ್ ಬುಟ್ ಕ್ಯಾಂಪ್ ಇವತ್ತು ಐದನೇ ದಿವಸ ಆಗಿದೆ ಐದನೇ ದಿವಸದಲ್ಲಿ ನಾವು ನೀವು ಸೇರ್ಕೊಂಡಿದ್ವಿ ಬೆಳಗ್ಗೆ ಐದು ಮೂವತ್ತಕ್ಕೆ ಸ್ನೇಹಿತರೆ ನಾನು ನಾಲ್ಕನೇ ದಿವಸ ಮಾತಾಡ್ತಾ ಇದ್ದೆ ಟ್ರಾನ್ಸಿಷನ್ ಆರ್ ಪೆರಿಶ್ ಪರಿವರ್ತನೆ ಜಗದ ನಿಯಮ ಪರಿವರ್ತನೆ ಆಗಲೇಬೇಕು ಬಿಫೋರ್ ಯು ಆರ್ ಕಂಫರ್ಟೇಬಲ್ ಆಫ್ಟರ್ ಯು ಆರ್ ಕಂಫರ್ಟೇಬಲ್ ಬಟ್ ಟ್ರಾನ್ಸಿಷನ್ ಇಸ್ ಪೇನ್ಫುಲ್ ಅಂತ ಡಿಸ್ಕಸ್ ಮಾಡಿದ್ವಿ ಅಷ್ಟೆಲ್ಲ ಮಾತು ಕೇಳಿದ ಮೇಲೆ ಬಹುತೇಕ ಯುವಕ ಯುವತಿಯರಿಗೆ ನಮ್ಮಲ್ಲೂ ಟ್ರಾನ್ಸಿಷನ್ ಬರಬೇಕು ಟ್ರಾನ್ಸ್ಫಾರ್ಮೇಷನ್ ಬರಬೇಕು ಅಂತ ಚಿಂತನೆ ಆರಂಭವಾಗಿದೆ ಹಾಗೆ ಚಿಂತನೆ ಆರಂಭವಾಗಿದ್ದಕ್ಕೆ ಕೆಲವರು ಕಾಮೆಂಟ್ ಮಾಡಿದರೆ ಅದನ್ನೆಲ್ಲ ನೋಡಿಕೊಂಡು ನಾನು ಐದನೇ ದಿನದ ಒಂದು ಪ್ಯಾಕಪ್ಪನ್ನು ನಿಮಗೋಸ್ಕರ ತಂದಿದ್ದೀನಿ ಇಲ್ಲಿ ಸಾಧನೆ ಹಾದಿಯಲ್ಲಿ ಬರುವಂಥ ಅಡೆತಡೆಗಳು ಮತ್ತು ಅವನ್ನು ಗೆಲ್ಲುವ ಸೀಕ್ರೆಟ್ ಆ ಗೆಲ್ಲುವ ಸೀಕ್ರೆಟೇ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಇಪ್ಪತ್ತೊಂದು ದಿನ ಅಭ್ಯಾಸವನ್ನು ಮಾಡಿದರೆ ನಾವು ಯಾವುದೇ ಘನ ಕಾರ್ಯಗಳನ್ನು ಸಾಧಿಸಬಹುದು ಅನ್ನೋದು ಆಯುರ್ವೇದ ಯೋಗದಲ್ಲಿ ಪ್ರೂವ್ ಆಗಿದೆ ಜಗತ್ತಿನಾದ್ಯಂತ ಮೋಟಿವೇಶನ್ ಗುರುಗಳು ಮತ್ತು ಏನು ಗೈಡ್ಗಳು ಇದಾರಲ್ಲ ಇದನ್ನೇ ಮಾರ್ಗದರ್ಶನ ನೀಡ್ತಾ ಬರ್ತಾರೆ ಸ್ನೇಹಿತರೆ ವೆರಿ ಫಸ್ಟ್ ಜಂಪ್ ದ ಹರ್ಡಲ್ ಇನ್ ದ ಚೇಂಜ್ ಪಾತ್ ನೀವು ಯಾವುದೇ ಬದಲಾವಣೆ ಆಗ್ತೀರಿ ಅಂತ ಹೊರಟಾಗ ಆ ಬದಲಾವಣೆಗೆ ತುಂಬ ಹರ್ಡಲ್ಸ್ಗಳು ಬರುತ್ತೆ ಆ ಹರ್ಡಲ್ಸ್ಗಳು ಕಾಮನ್ ಅದು ಅದು ಅಕ್ಸೆಪ್ಟೇಬಲ್ ಬರಲೇಬೇಕದು ಅದನ್ನು ನೀವು ಹೇಗೆ ಜಂಪ್ ಮಾಡ್ಕೊಂಡು ಬರ್ತೀರಾ ಹೇಗೆ ಆ ಅಡೆತಡೆಗಳನ್ನು ನೀವು ಭೇದಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುತ್ತೆ ವೆರಿ ಫಸ್ಟ್ ಬರೋಣ ನಾವೆಲ್ಲ ಯಾಕೆ ವಿಫಲರಾಗ್ತೀವಿ ಅಂತ ಅಂದರೆ ಯಾವುದೋ ಮೋಟಿವೇಶನ್ ಟಾಕ್ ಕೇಳಿದ ಕೂಡಲೆ ಯಾವುದೋ ಒಂದು ಎಚ್ಚರಿಕೆಯನ್ನು ಕೇಳಿದ ಕೂಡಲೆ ನಾವು ಚೇಂಜ್ ಆಗಬೇಕು ಅಂದ್ಕೋತೀವಿ ಬಟ್ ಆ ಚೇಂಜ್ ಎಷ್ಟು ದಿವಸ ಇರುತ್ತೆ ಈಗ ನಾವು ಮೋಟಿವೇಶನ್ ಟಾಕ್ ಕೇಳ್ತಾಯಿದ್ದೀರ ಬೆಳಿಗ್ಗೆ ಕೇಳಿದ ನಂತರ ನೀವು ಬದಲಾಗಬೇಕು ಬದಲಾಗಬೇಕು ಅಂತೀರ ಒನ್ ಟೂ ತ್ರೀ ಮ್ಯಾಕ್ಸಿಮಮ್ ಫೈವ್ ಡೇಸ್ ಆರನೇ ದಿನ ಯಥಾಸ್ಥಿತಿ ವೀಕೆಂಡ್ ಬಂತ ಬಿಡು ಇವತ್ತು ಶನಿವಾರ ಭಾನುವಾರ ಎರಡು ದಿನ ಮಲಗಿ ಹನ್ನೊಂದು ಗಂಟೆಗೆ ಎದ್ದು ಕ್ಲಾಸ್ ಕೇಳಿದರಾಯ್ತು ಐದುವರೆಗೆ ಯಾಕೆ ಕೇಳಬೇಕು ಅಂತ ಮೂಡ್ ಬಂದುಬಿಡತ್ತೆ ಅಂದರೆ ಇಪ್ಪತ್ತೊಂದು ದಿನ ನಾವು ಬಾಡಿ ಜೊತೆ ಮೈಂಡ್ ಜೊತೆ ಸಿಂಕ್ ಮಾಡದೇ ಇದ್ದರೆ ಯಾವುದೇ ಒಂದು ಸಾಧನೆ ಸಿದ್ಧಿಯಾಗಲು ಸಾಧ್ಯವಿಲ್ಲ ಅನ್ನೋದು ಯೋಗದ ಮಾತು ಅದನ್ನು ವೆಸ್ಟ್ರನ್ ಥಾಟ್ಸ್ ಇತ್ತೀಚೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಇಂಡಿಯನ್ ಫಿಲಾಸಫಿನ ತೆಗೆದುಕೊಂಡೋಗಿ ಅದನ್ನು ರಿಸರ್ಚ್ ನಡೆಸ್ದಾಗ ಇಲ್ಲ ಟ್ವೆಂಟಿ ಒನ್ ಡೇಸ್ಗೆ ಸಿಂಪಲ್ ಸಿಂಕ್ ಆಗ್ಬೋದು ಸರಳ ಅಭ್ಯಾಸಗಳು ಮೈಗೂಡಿಸ್ಕೋಬೋದು ಡೀಪ್ ಸಿಂಕ್ ಆಗಬೇಕು ಅಂತ ಅಂದರೆ ಅಂದರೆ ಪರಿಪೂರ್ಣ ನಿಮ್ಮ ಬಾಡಿ ಅದಕ್ಕೆ ಹೊಂದ್ಕೋಬೇಕು ಮೈಂಡ್ ಅದಕ್ಕೆ ಹೊಂದ್ಕೋಬೇಕು ಅಂದರೆ ಅರವತ್ತಾರು ದಿನಗಳ ಪ್ರಯತ್ನ ಬೇಕು ಅಂತ ಹೇಳ್ತಾರೆ ಇಂಡಿಯನ್ ಫಿಲಾಸಫಿ ಹೇಳೋದು ಟ್ವೆಂಟಿ ಒನ್ ಡೇಸ್ ಬಟ್ ವೆಸ್ಟ್ರನ್ ಥಾಟ್ಸ್ ಹೇಳುತ್ತೆ ಇಲ್ಲ ಇದಕ್ಕೆ ಅರವತ್ತಾರು ದಿನಗಳ ಸುದೀರ್ಘ ಪ್ರಯತ್ನ ಮಾಡಿದಾಗ ಡೀಪ್ ಸಿಂಕ್ ಏನಿದು ಇಪ್ಪತ್ತೊಂದು ದಿನ ಅರವತ್ತಾರು ದಿವಸ ಅಂತ ಅಂದರೆ ಒಬ್ಬ ಯುವಕ ಈಗಷ್ಟೇ ಆತ ಸಿಗರೇಟ್ ಹ್ಯಾಬಿಟ್ಗೂ ಬಿದ್ದಿದ್ದಾನೋ ಅಥವಾ ಗುಟ್ಕಾ ಹ್ಯಾಬಿಟ್ಗೂ ಬಿದ್ದಿದ್ದಾನೆ ಅದನ್ನು ಡಿ ಅಡಿಕ್ಟ್ ಮಾಡಬೇಕು ಡಿ ಅಡಿಕ್ಟ್ ಮಾಡಬೇಕು ಅಂದ್ಕೊಳ್ಳಿ ಏಕ್ದಮ್ ಒಂದೇ ಸರಿಗೆ ಮಾಡಬಾರ್ದು ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಬಿಡ್ತಾ ಬಿಟ್ಟ ನಂತರ ಇಪ್ಪತ್ತೊಂದು ದಿವಸ ಆನಂತರ ಅರವತ್ತಾರು ದಿವಸ ಆತ ಬಿಟ್ಟ ಅಂದರೆ ಆತ ನಿಜವಾಗ್ಲೂ ಬಿಟ್ಟಿದ್ದಾನೆ ಅಂತ ಅರ್ಥ ಬಿಡಲಿಲ್ಲ ಮಧ್ಯದಲ್ಲೇ ಒಂಚೂರು ಟ್ರೈ ಮಾಡೋಣ ಒಂದು ಇನ್ಕ್ರಿಮೆಂಟ್ ಕೊಡೋಣ ಅಂತ ಏನಾದ್ರು ತಗೊಂಡ ಅಂತ ಅಂದರೆ ಆಟೋಮೆಟಿಕ್ಲಿ ಮತ್ತೆ ಅದು ರಿಹ್ಯಾಬಿಟ್ಟಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಸಿಂಪಲ್ ಸಿಂಕ್ ಆಗೋದಕ್ಕೆ ಇಪ್ಪತ್ತೊಂದು ದಿವಸ ಡೀಪ್ ಸಿಂಕ್ ಆಗಿ ಪರಿವರ್ತನೆ ಅಂತ ಕರಿತೀವಲ್ಲ ಆ ಪರಿವರ್ತನೆ ಆಗಬೇಕು ಅಂದರೆ ಅರವತ್ತಾರು ದಿವಸ ಬೇಕು ಅನ್ನೋದು ಹಿಂದೂ ಫಿಲಾಸಫಿ ಇಂಡಿಯನ್ ಫಿಲಾಸಫಿ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿಯಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ ಹಾಗಾದರೆ ಇದು ಏನಿದು ಡೀಪ್ ಸಿಂಕ್ ಮಾಡೋದು ಹೇಗಿದು ಅಂತ ನೋಡೋದಾದರೆ ವೆರಿ ಫಸ್ಟ್ ಹ್ಯಾಬಿಟ್ಸ್ ಹೇಗೆ ಅಂತ ಅಂದರೆ ಲೈಕ್ ಎ ಸಾಫ್ಟ್ ಕೋಝಿ ಬೆಡ್ ಅಂತ ಕರೀತಾರೆ ಮೆದುವಾದ ಹಾಸಿಗೆ ಇದ್ದ ಹಾಗೆ ವೆರಿ ಈಸಿ ಟು ಗೆಟ್ ಇನ್ ಟು ವೆರಿ ಡಿಫಿಕಲ್ಟ್ ಟು ಗೆಟ್ ಔಟ್ ಆಫ್ ಅಂತ ಅಂದರೆ ಹಾಸಿಗೆ ಮೇಲೆ ಹೋಗೋದು ನೋಡಿ ಎಷ್ಟು ಮಜಾ ಎಷ್ಟು ಖುಷಿ ಎಷ್ಟು ಈಸಿಯಾಗಿ ಹೋಗಿ ಹಾಸಿಗೆ ಮೇಲೆ ಮಲಗ್ತೀವಿ ಆದರೆ ಹಾಸಿಗೆ ಬಿಡೋದು ಇದೆಯಲ್ಲ ದಟ್ ಈಸ್ ಟೂ ಡಿಫಿಕಲ್ಟ್ ಹ್ಯಾಬಿಟ್ಸ್ ಕೂಡ ಅಷ್ಟೇ ಇದು ಹ್ಯಾಬಿಟ್ಸಲ್ಲಿ ಬ್ಯಾಡ್ ಅಷ್ಟೇ ಅಪ್ಲಿಕೇಬಲ್ ಅಲ್ಲ ಗುಡ್ ಹ್ಯಾಬಿಟ್ಸ್ ಒಬ್ಬರು ಕಲ್ತಿರ್ತಾರೆ ಅಂತ ಇಟ್ಕೊಡಿ ಗುಡ್ ಹ್ಯಾಬಿಟ್ಸ್ ಅಂತ ಅಂದರೆ ನ್ಯೂಸ್ ಪೇಪರ್ ಓದೋದನ್ನ ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ ಅಂದ್ಕೊಡ್ರಿ ಒಂದು ದಿವಸ ಆತನಿಗೆ ನ್ಯೂಸ್ ಪೇಪರ್ ಸಿಗಲಿಲ್ಲ ಅಂದರೆ ಈಗ ಹಬ್ಬಗಳಿಗೆ ಒಂದು ಮೂರ್ನಾಲ್ಕು ದಿನ ವರ್ಷದಲ್ಲಿ ಬ್ರೇಕ್ ಇರುತ್ತೆ ನ್ಯೂಸ್ ಪೇಪರ್ಗೆ ಯುಗಾದಿಗೆ ದಸರಾಗೆ ದೀಪಾವಳಿಗೆ ಈ ಥರ ಒಂದು ಡೇ ಪ್ರೆಸ್ ಬಂದ್ ಮಾಡ್ತಾರೆ ಆ ಬಂದ್ ಮಾಡಿದ ದಿವಸ ಕೂಡ ಕೆಲವೊಬ್ಬರಿಗೆ ನೆಕ್ಸ್ಟ್ ಡೇ ಪೇಪರ್ ಬರಲ್ಲ ಆ ಪೇಪರ್ ಬರದೇ ಇದ್ದಾಗ ತಳಮಳ ತಳಮಳ ಮಾಡ್ತಾಯಿರ್ತಾರೆ ಯಾರು ಆಲ್ಕೋಹಾಲ್ ಅಡಿಕ್ಟಿಗೆ ಆಲ್ಕೋಹಾಲ್ ಸಿಗದೇ ಇದ್ದಾಗ ಹೇಗೆ ಮಾಡ್ತಾನೋ ಸಿಗರೆಟ್ ಅಡಿಕ್ಟ್ ಅವರೊಬ್ಬನಿಗೆ ಸಿಗರೆಟ್ ಸಿಗದೇ ಇದ್ದಾಗ ಹೇಗೆ ಮಾಡ್ತಾರೋ ನ್ಯೂಸ್ ಪೇಪರ್ ಸಿಗದೇ ಇದ್ದಾಗ ಹಾಗೆ ತಳಮಳ ಮಾಡುವಂಥವ್ರನ್ನೂ ನಾನು ನೋಡಿದ್ದೀನಿ ದಟ್ಸ್ ವೈ ಎಲ್ಲ ಹ್ಯಾಬಿಟ್ಟು ಈವನ್ ದ ಗುಡ್ ಹ್ಯಾಬಿಟ್ ಆರ್ ಬ್ಯಾಡ್ ಹ್ಯಾಬಿಟ್ ಈಸಿ ಅದು ಅಡಿಕ್ಟ್ ಮಾಡ್ಕೊಳ್ಳೋದು ಈಸಿ ಬಟ್ ಡಿಫಿಕಲ್ಟ್ ಟು ಗೆಟ್ ಔಟ್ ಆಫ್ ಹಾಗಾದರೆ ನಾವು ಗುಡ್ ಅಡಿಕ್ಟ್ಗಳನ್ನ ಹೊರಗಡೆ ಬರಬೇಕು ಅಂತ ಹೇಳ್ತಿಲ್ಲ ಬ್ಯಾಡ್ ಅಡಿಕ್ಟ್ಗಳನ್ನ ಹೊರಗೆ ಇದೆಯಲ್ಲ ವೆರಿ ಡಿಫಿಕಲ್ಟ್ ನೀವು ಮಲ್ಗೋದು ಹೇಳೋದ್ರಿಂದ ಹಿಡ್ದು ಇರ್ಬೋದು ಮೊಬೈಲ್ ಅಡಿಕ್ಷನಿಂದ ಹೊರಗೆ ಬರೋದಿರ್ಬೋದು ಗೇಮ್ ಅಡಿಕ್ಷನಿಂದ ಹೊರಗೆ ಬರೋದಿರ್ಬೋದು ಸೋಷಿಯಲ್ ಮೀಡಿಯಾ ಅಡಿಕ್ಷನಿಂದ ಹೊರಗೆ ಬರೋದಿರ್ಬೋದು ನಾವು ಯಾಕೆ ಇದನ್ನೇ ಪದೇ ಪದೇ ಹೇಳ್ತಾಯಿದ್ದೀವಿ ಅಂದರೆ ಈ ಕಾಲದ ದೊಡ್ಡ ಸವಾಲೇ ನಮಗೆ ನಾವೇನು ಎಜುಕೇಟರ್ಸ್ಗಳಿದ್ದೀವಿ ನಮಗೆ ದೊಡ್ಡ ಸವಾಲಾಗಿರೋದೆ ಮೊಬೈಲ್ ಗೇಮ್ಸು ಕ್ರಿಕೆಟ್ ಸಿನಿಮಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇದರಿಂದ ನಿಮ್ಮನ್ನು ಹೊರಗೆ ತಂದ್ವಿ ಅಂದರೆ ನೀವು ಅರ್ಧ ಗೆದ್ಬಿಟ್ಟಿದ್ದೀರಿ ಅಂತ ಅರ್ಥ ಇದಕ್ಕೆ ಒಳಗೆ ಈಸಿಯಾಗಿ ಹೋಗ್ಬಿಟ್ಟಿದ್ದಾರೆ ನೀವು ಅದರಿಂದ ಹೊರಗೆ ತರೋದು ನಮಗೆಲ್ಲ ದೊಡ್ಡ ಟಫ್ ಟಾಸ್ಕ್ ಆಗಿದೆ ಆ ಪ್ರಯತ್ನದಲ್ಲಿ ನೀವು ಒಂದು ತಪಸ್ಸಿನ ರೀತಿ ಕೂತ್ಕೊಂಡು ಇಪ್ಪತ್ತೊಂದು ದಿನ ಅಥವಾ ಅರವತ್ತಾರು ದಿವಸದ ದೀರ್ಘ ಪ್ರಯತ್ನ ಮಾಡಿದ್ರೆ ಅಂದರೆ ಯಾವುದೇ ಅಡಿಕ್ಷನ್ ಇಂದ ಹೊರಗೆ ಬರ್ತೀರ ಸ್ನೇಹಿತರೆ ಹಾಗಾದರೆ ವಾಟ್ ಆರ್ ದ ಹ್ಯಾಬಿಟ್ಸ್ ಹ್ಯಾಬಿಟ್ಸ್ಗೆ ಒಂದು ವ್ಯಾಖ್ಯಾನ ಏನು ಹೇಳುತ್ತೆ ಅಂದರೆ ಡೀಪ್ ಮೆಂಟಲ್ ಎಂಪ್ರಿಂಟ್ ಅಂತ ಆಳವಾದ ಮಾನಸಿಕವಾದ ಒಂದು ಚಿಂತನೆ ಇದು ಅದು ಒಂದು ಸರಿ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಸೇರ್ಕೊಂತು ಅಂತ ಅಂದರೆ ಅದು ಡೂಯಿಟ್ ತೆಗೇನು ಡೂಯಿಟ್ ಇಟ್ ತೆಗೇನ್ ಡೂಯ್ಟೆಗೇನು ಮಾಡಿಸ್ತಾ ಇರುತ್ತೆ ಮತ್ತೆ ಮಾಡು ಮತ್ತೆ ಮಾಡು ಮತ್ತೆ ಮಾಡು ಅಂತ ಈಗ ವಾಕ್ ಮಾಡೋರು ಇದಾರಲ್ಲ ಒಂದು ಎರಡು ಮೂರು ದಿನ ವಾಕ್ ಬಿಟ್ಟರೆ ತಳಮಳಾಗತ್ತವರಿಗೆ ವಾಕ್ ಮಾಡಬೇಕು ಅನಿಸ್ತಾ ಇರುತ್ತೆ ಈ ಮೆಂ ಹ್ಯಾಬಿಟ್ಸ್ ಅನ್ನೋದು ಡೀಪ್ ಮೆಂಟಲ್ ಇಂಪ್ರಿಂಟ್ ಅದನ್ನು ಮತ್ತೆ ಮಾಡು ಮತ್ತೆ ಮಾಡು ಅಂತ ಪ್ರೇರೇಪಿಸುವ ಒಂದು ಸ್ವಭಾವ ಇದನ್ನು ಈಸಿಯಾಗಿ ಅಡಿಕ್ಟ್ ಮಾಡ್ಕೋಬಹುದು ಬಿಟ್ಟು ಬರೋದು ಕಷ್ಟ ಹಾಗಾಗಿ ಗುಡ್ ಹ್ಯಾಬಿಟ್ಸ್ ಕಲಿಸೋದು ನಮಗೆ ಭಾಳ ಈಸಿನೇ ಬಟ್ ಬ್ಯಾಡ್ ಹ್ಯಾಬಿಟ್ಸ್ ಬಿಡಿಸೋದು ಟೂ ಡಿಫಿಕಲ್ಟ್ ಓಕೆ ಹಾಗಾದರೆ ಏನು ಮಾಡ್ಬೇಕಿಲ್ಲಿ ಬ್ಯಾಡ್ ಇಂದ ಹೊರಗೆ ಬರೋದಕ್ಕೆ ಗುಡ್ ಹ್ಯಾಬಿಟನ್ನು ಅಡಿಕ್ಟ್ ಮಾಡ್ಕೊಳೋಕ್ಕೆ ಎರಡು ಬೇಕಿಲ್ಲಿ ಎರಡೂ ಟೈಮ್ನಲ್ಲಿ ನೀವು ಮೈಕ್ರೋ ಚೇಂಜಸ್ ಒಂದೇ ಸರಿ ನಾವು ದಿಢೀರ್ ಬದಲಾವಣೆಗೆ ಹೋಗ್ಬಾರ್ದು ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ ಜಿಮ್ಗೆ ಹೋಗಬೇಕು ಕೂಡಲೇ ಒಂದು ನಾರ್ಮಲ್ ಬಾಡಿ ಇರುತ್ತಲ್ಲ ಜಿಮ್ಗೆ ಹೋದ ಕೂಡಲೇ ನೀವು ಹಲವಾರು ಎಕ್ವಿಪ್ಮೆಂಟ್ಸ್ಗಳನ್ನ ಎತ್ಬೋದು ಅವತ್ತು ನಿಮ್ಗೇನು ಅನಿಸಲ್ಲ ಎತ್ತೀರಾ ಬರ್ತೀರಾ ಮನೇಲಿ ಮಧ್ಯಾಹ್ನ ಊಟ ಮಾಡ್ತೀರಾ ರಾತ್ರಿ ಊಟ ಮಾಡ್ತೀರಾ ಮಲಗಿ ನೆಕ್ಸ್ಟ್ ಡೇ ಎದ್ದಾಗ ಗೊತ್ತಾಗತ್ತೆ ಕೈ ಕಾಲುಗಳೆಲ್ಲ ಮಾತಾಡ್ತಾ ಇರ್ತವೆ ಬರೀ ಬಾಯಷ್ಟೇ ಮಾತಾಡೋದಲ್ಲ ಪ್ರತಿ ಅಂಗಾಂಗಗಳು ಪೇಯ್ನ್ ಆಗ್ತಾ ಇರುತ್ತೆ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಮೈಕ್ರೋ ಚೇಂಜಸ್ ಮಾಡಲಿಲ್ಲ ನೀವು ದಿನ ಖುಷಿಗೆ ಇರೋ ಬರೋ ಎಕ್ವಿಪ್ಮೆಂಟ್ಸ್ಗಳೆಲ್ಲ ನೀವು ಎತ್ತೋ ಪ್ರಯತ್ನ ಮಾಡಿರ್ತೀರ ಅದು ನೆಕ್ಸ್ಟ್ ಡೇಯಿಂದ ನಿಮಗೆ ಜಿಮ್ ಸಹ್ವಾಸನೇ ಬೇಡ ಅನ್ನಿಸೋಷ್ಟು ಪೈನ್ ಕೊಡುತ್ತೆ ವಾಕ್ ಮಾಡೋ ಹುಡುಗರಾಗ್ಬೋದು ರನ್ ಮಾಡೋ ಹುಡುಗರಾಗ್ಬೋದು ಈವನ್ ರೀಡ್ ಮಾಡೋ ಹುಡುಗರು ಅಷ್ಟೇ ಈ ಎಲ್ಲ ಮೋಟಿವೇಶನ್ ಕೇಳಿಕೊಂಡು ಒಂದಿನ ಲೈಬ್ರರಿ ಹೋಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಬಿಟ್ರಿ ಅಂದರೆ ನೆಕ್ಸ್ಟ್ ನಿಮಗೆ ಬೆಳಗ್ಗೆ ಇದ್ದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಡ್ ಹೇಗೆ ಪೇಯ್ನ್ ಆಗ್ತಾ ಇರುತ್ತೆ ಅಂದರೆ ಓದಿನ ಸವಾಸನೆ ಬೇಡ ಅನಿಸ್ತಾ ಇರತ್ತೆ ಹಾಗಾಗಿ ಯಾವುದು ನಿಮಗೆ ಗೊತ್ತಿಲ್ವೋ ಅದನ್ನು ಕಲಿಬೇಕಾದ್ರೆ ಯಾವುದು ನಿಮಗೆ ಗೊತ್ತಿದೆಯೋ ಅದನ್ನು ಬಿಡಬೇಕಾದ್ರೆ ಮೈಕ್ರೋ ಚೇಂಜಸ್ಗಳ್ನ ಹೋಗ್ಬೇಕು ಚಿಕ್ಕ ಚಿಕ್ಕದಾಗಿ ಒಂಬತ್ತು ಗಂಟೆಗೆ ಹೇಳೋ ಹುಡುಗ ಇದ್ದಾನೆ ಹುಡುಗಿ ಇದ್ದಾಳೆ ಅಂದರೆ ನನಗೆ ನಾಟ ಇಶ್ಯೂ ನಾಳೆ ಆತನಿಗೆ ಐದು ಗಂಟೆಗೆ ಹೇಳು ಅಂತ ನಾನು ಹೇಳೋದೇ ಇಲ್ಲ ಏಯ್ಟ್ ಫಾರ್ಟಿ ಫೈ ಹೇಳಬೇಕು ಅದರ ನೆಕ್ಸ್ಟ್ ಡೇ ಏಯ್ಟ್ ತರ್ಟಿ ಏಯ್ಟ್ ತರ್ಟಿನೇ ಒಂದು ಎರಡು ಮೂರು ದಿನ ನಡೀಲಿ ಆಮೇಲೆ ಏಯ್ಟ್ ಫಿಫ್ಟೀನ್ ಆಮೇಲೆ ಏಯ್ಟ್ ಓ ಕ್ಲಾಕ್ ಅದು ಒಂದು ಎರಡು ಮೂರು ದಿನ ನಡೀಲಿ ಸೆವೆನ್ ಫಾರ್ಟಿ ಫೈವ್ ಹೀಗೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ತಿಂಗಳ ಕಾಲದಲ್ಲಿ ಅವರು ಐದು ಗಂಟೆಗೆ ಬಂದರೂ ಸಾಕು ದಿಢೀರ್ ಅಂತ ಬರಲೇಬಾರ್ದು ಐದು ಗಂಟೆಗೆ ಬರೋಕ್ಕೆ ಒಂದು ತಿಂಗಳು ತೊಗೊಳ್ರಿ ಯಾಕಂದರೆ ಇಪ್ಪತ್ತೊಂದು ವರ್ಷದವರೆಗೂ ನೀವು ಎಂಟೊಂಬತ್ತು ಗಂಟೆಗೆ ಎದ್ದೋರನ್ನ ನಾವು ಇಪ್ಪತ್ತೊಂದು ನಿಮಿಷದ ಮಾತಿನಲ್ಲಿ ನಾಳೆ ಬೆಳಿಗ್ಗೆ ಐದಕ್ಕೆ ಹೇಳುವಂಥ ಟ್ರಾನ್ಸ್ಫರ್ ಮಾಡಿದ್ವಿ ಅಂದರೆ ದಟ್ ಇಸ್ ನಾಟ್ ಎ ಪರ್ಮನೆಂಟ್ ಟ್ರಾನ್ಸ್ಫಾರ್ಮೇಷನ್ ಅದಕ್ಕೆ ಟೈಮ್ ಬೇಕು ಒಂದು ತಿಂಗಳು ತೊಗೊಳ್ರಿ ಮೈಕ್ರೋ ಇನ್ಸ್ಟಾಲ್ಮೆಂಟ್ ಮಾಡ್ತಾ ಹೋಗ್ರಿ ಆಟೋಮೆಟಿಕ್ಲಿ ಒಂದು ತಿಂಗಳಲ್ಲಿ ಅದು ನಿಮಗೆ ರೂಢಿಗತ ಆಗುತ್ತೆ ರೂಢಿಗತ ಆದಕೂಳೆ ಬಂತು ಅಂತ ಅಲ್ಲ ಅದು ಹ್ಯಾಬಿಟ್ ಆಯಿತು ಅಂತಲ್ಲ ಮತ್ತು ಇಪ್ಪತ್ತೊಂದು ದಿವಸ ನೆಕ್ಸ್ಟ್ ರಿಯಲ್ ಚಾಲೆಂಜ್ ಸಿಕ್ಸ್ಟಿ ಸಿಕ್ಸ್ ಡೇಸನ್ನು ನೀವು ಕ್ರಾಸ್ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ದಿಸ್ ಈಸ್ ಕಾಲ್ಡ್ ಮೈಕ್ರೋ ಇನ್ಕ್ರಿಮೆಂಟ್ಸ್ ಫಾರ್ ಮ್ಯಾಕ್ರೋ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ ದೊಡ್ಡ ಬದಲಾವಣೆ ಆಗೋದಕ್ಕೆ ಚಿಕ್ಕದಾದ ಪ್ರಯತ್ನಗಳು ಇಲ್ಲಿ ಒಂದು ಮಾತು ಬರುತ್ತೆ ಸಂಕಲ್ಪ ಮಾಡಿದಾಗ ಸಂಸ್ಕಾರ ಬರುತ್ತೆ ಅಂತ ಸಂಕಲ್ಪ ಅಂದರೆ ನೀವು ನೆನ್ನೆ ಮಾತಿನ ಮೂಲಕ ಸಂಕಲ್ಪ ಕಲ್ತಿದ್ದೀರ ನಾನು ಬದ್ಧನಾಗಬೇಕು ನಾನು ಹೀಗಿರಬೇಕು ಅಂತ ಆ ಬದ್ಧತೆಗೆ ಕೆಲವು ಸಂಸ್ಕಾರಗಳು ಬೇಕಾಗ್ತವೆ ಸಂಸ್ಕಾರ ಹೇಗಿರುತ್ತೆ ಅಂತ ನೋಡೋದಾದರೆ ಒಂದು ಹಾಲು ಇದೆ ಇಟ್ಕೊಳ್ರಿ ಒಬ್ಬ ಯುವಕ ಒಬ್ಬ ಯುವಕ ಮತ್ತು ಹಾಲು ಎರಡು ಸೇಮ್ ಹಾಲು ಒಂದು ದಿವಸ ಬಿಟ್ಟರೆ ಕಾಯಿಸದೆ ಬಿಟ್ಟುಬಿಟ್ರೆ ಒಂದು ದಿನಕ್ಕೆ ಅದು ಹಾಳಾಗೋಗುತ್ತೆ ಒಬ್ಬ ಯುವಕ ಕೂಡ ಅಷ್ಟೇ ರೈಟ್ ಗೈಡೆನ್ಸ್ ಸಿಗಲಿಲ್ಲ ಅಂದರೆ ಆತ ಹಾಳಾಗ್ತಾನೆ ಅದಕ್ಕೆ ಸಂಸ್ಕಾರ ಕೊಡ್ತೀವಿ ಹಾಲಿಗೆ ಹೇಗೆ ಸಂಸ್ಕಾರ ಸಂಸ್ಕಾರ ಕೊಡ್ತೀವಿ ಬಿಸಿ ಮಾಡ್ತೀವಿ ಬಿಸಿ ಮಾಡಿ ಬಿಸಿ ಮಾಡಿ ಇಟ್ಟರೆ ಹಾಲನ್ನು ಮೂರು ದಿವಸದವರೆಗೂ ಇಡ್ಬೋದು ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಇಟ್ಟರೆ ತ್ರೀ ಡೇಸ್ವರೆಗೂ ನಾವು ಅದನ್ನು ಹಾಗೂ ರೀತಿ ಹೇಗೆ ನಾವು ಹಾಲಿಗೆ ಬಿಸಿ ಮಾಡಿದ್ದೇವೋ ಯುವಕನಿಗೂ ಅಷ್ಟೇ ಸತ್ ಸಂಸ್ಕಾರಗಳನ್ನು ಕೊಟ್ಟರೆ ಆತ ಮೂರು ದಿವಸದವರೆಗೂ ಒಂದು ಕುದಿಸಿ ಆರಿಸಿದ ಹಾಲಾಗಿ ಉಳ್ಕೋತಾರೆ ಆದರೆ ಮೂರು ದಿವಸದ ನಂತರ ಉಳಿಯೋದಿಲ್ಲ ಅವಾಗ ಏನು ಮಾಡಬೇಕು ಅದಕ್ಕೆ ಒಂದಿಷ್ಟು ಹುಳಿಯನ್ನು ಹಾಕೋ ಮೂಲಕ ಮಜ್ಜಿಗೆನೋ ಲೆಮನ್ನೋ ಏನೋ ಹಾಕೋ ಮೂಲಕ ಮೊಸರಾಗಿ ಕನ್ವರ್ಟ್ ಮಾಡ್ತೀವಿ ಮೊಸರಾಗಿ ಕನ್ವರ್ಟ್ ಮಾಡಿದ್ವಿ ಅಂದರೆ ಒಂದು ವಾರ ಎಂಟು ಹತ್ತು ದಿವಸದವರೆಗೆ ಅದರ ಆಯುಷ್ಯ ವೃದ್ಧಿ ಆಯಿತು ಸಣ್ಣ ಸಂಸ್ಕಾರ ಹುಳಿಯ ಸಂಸ್ಕಾರ ಕೊಟ್ಟಿದ್ದರಿಂದ ಹತ್ತು ದಿವಸದ ಆಯು ಆರೋಗ್ಯ ಬಂತು ಆಯುಷ್ಯ ಬಂತು ಹಾಲಿಗೆ ಆ ಮೊಸರಿಗೆ ಮತ್ತೆ ಸಂಸ್ಕಾರ ಕೊಡ್ತೀವಿ ಕಡಿತೀವಿ ಕಡದ ನಂತರ ಬೆಣ್ಣೆ ತೆಗಿತೀವಿ ಬೆಣ್ಣೆ ತೆಗೆದ ನಂತರ ಒಂದು ತಿಂಗಳು ಆಯುಷ್ಯ ಬರುತ್ತೆ ಬೆಣ್ಣೆ ಏನು ಲೈಫ್ ಲಾಂಗ್ ಇಲ್ಲ ಒಂದು ತಿಂಗಳು ಫ್ರೀಝರಲ್ಲೇ ಲೈಟಾಗಿ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಮೇಂಟೈನ್ ಮಾಡ್ಬೋದು ಆ ಬೆಣ್ಣೆಗೆ ಮತ್ತೆ ಉಷ್ಣದ ಸಂಸ್ಕಾರ ಕೊಟ್ಟಾಗ ದಟ್ ಬಿಕಮ್ ಗೀ ತುಪ್ಪ ಆಗುತ್ತೆ ತುಪ್ಪ ಆಯಿತು ಅಂದರೆ ಒಂದು ವರ್ಷದವರೆಗೂ ನಾವು ಕಾಪಾಡ್ಕೋಬೋದು ಅಂದರೆ ಒಂದು ದಿನಕ್ಕೆ ಹಾಳಾಗುವ ಹಾಲನ್ನು ಒಂದು ವರ್ಷದವರೆಗೆ ಕಾಪಿಡುವಂಥ ಇದೆಯಲ್ಲ ಈ ಟ್ರಾನ್ಸ್ಫಾರ್ಮೇಷನ್ ನಮ್ಮ ನಿಮ್ಮ ಬದುಕಲ್ಲೂ ಇರುತ್ತೆ ಆ ಬದುಕಿನ ಟೈಮಲ್ಲಿ ಏನಾಗ್ತಾ ಇದೆ ಒಂದಷ್ಟು ನಮಗೆ ಕಷ್ಟ ಆಗ್ತಾ ಇದೆ ಹಾಲಿಗೆ ಬಿಸಿ ಮಾಡೋದು ಕಷ್ಟ ಆಗುತ್ತೆ ಹಾಲಿಗೆ ಹುಳಿ ಹಿಂಡಿ ಅದನ್ನು ಮೊಸರು ಮಾಡೋದು ಅದಕ್ಕೆ ಕಷ್ಟ ಆಗುತ್ತೆ ಮೊಸರನ್ನು ಕಡಿಯೋದಿದೆಯಲ್ಲ ದೊಡ್ಡ ಹಿಂಸೆ ಅದು ಕಡಿದ ನಂತರ ಅದು ಬೆಣ್ಣೆಯಾಗಿ ಬರುತ್ತೆ ಅಲ್ಲಿ ಕಷ್ಟ ಆಗುತ್ತೆ ಕಷ್ಟನ ಬಿಸಿ ಮಾಡಿದಾಗ ತುಪ್ಪ ಆಗುತ್ತೆ ಅಲ್ಲಿ ಕಷ್ಟ ಆಯಿತು ಹೀಗೆ ಮಿಲ್ಕ್ ಸೈಕಲಲ್ಲಿ ಹೇಗೆ ಕಷ್ಟಗಳಿಂದ ಅದು ಲೈಫ್ ವೃದ್ಧಿಸ್ಕೊತೋ ನಮ್ಮ ಬಾಡಿ ನಮ್ಮ ಮೈಂಡ್ ಕೂಡ ಅಷ್ಟೇ ಒಳ್ಳೆ ಸಂಸ್ಕಾರ ಕೊಡ್ತಾ ಬಂದ್ವಿ ಅಂದರೆ ನಮ್ಮ ಮೈಂಡ್ ಬಾಡಿ ಇದರ ಆಯುಷ್ಯ ಆಗುತ್ತೆ ಮತ್ತು ಉತ್ತಮ ಸಾಧಕರಾಗೋ ಸಾಧ್ಯತೆ ಇರುತ್ತೆ ಹಾಗಾದರೆ ಏನು ಸರ್ ಸಂಸ್ಕಾರ ಅದು ಇದು ದೊಡ್ಡ ಪುರಾಣ ಹೊಡಿತಿದ್ದಾರ ಫಿಲಾಸಫಿ ಹೇಗಿದನ್ನು ಇಂಪ್ರೂವ್ ಮಾಡ್ಕೋಬೇಕು ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ ರೋಮ್ ಮಹಾನಗರ ಇದೆಯಲ್ಲ ಜಗತ್ತಿನ ಅತ್ಯಂತ ಸುಂದರ ನಗರಗಳಲ್ಲಿ ಒಂದು ಅಂತೇಳಿ ರೋಮನ್ ಟ್ರೀಟ್ ಮಾಡ್ತೀವಿ ಇದು ಒಂದು ದಿನದಲ್ಲಿ ಕಟ್ಟಿದ ನಗರ ಅಲ್ಲ ಇದಕ್ಕೆ ಸಾವಿರಾರು ವರ್ಷಗಳು ತೆಗೆದುಕೊಂಡಿದೆ ಹಾಗೆ ರೋಮನ್ನ ಕಟ್ಟೋಕೆ ಹೋಗ್ತಾ ಇರಲಿಲ್ಲ ನಾವು ನಮ್ಮನ್ನು ನಾವು ಹೋಗ್ತಾ ಇದ್ದೀವಿ ನಮಗೆ ಸಾವಿರಾರು ವರ್ಷಗಳು ಬೇಡ ಜಸ್ಟ್ ಗಿವ್ ಯು ಟ್ವೆಂಟಿ ಒನ್ ಡೇಸ್ ನಿಮಗೋಸ್ಕರ ನೀವು ಇಪ್ಪತ್ತೊಂದು ದಿನ ಕೊಟ್ಕೊಳ್ಳಿ ನೀವು ಯಾರ್ಯಾರಿಗೂ ವರ್ಷಗಟ್ಟಲೆ ಕೊಟ್ಬಿಟ್ಟಿದ್ದೀರಿ ಆಗಲೇ ನಿಮಗಾಗಿ ನೀವು ಟ್ವೆಂಟಿ ಒನ್ ಡೇ ಸಿಕ್ಸ್ ಟು ಸಿಕ್ಸ್ ಡೇನ ಕೊಟ್ಟು ನೋಡಿ ನೀವು ರೋಮನ್ನು ಹೇಗೆ ಕಟ್ಟಿದ್ವೋ ನಿಮ್ಮನ್ನು ನೀವು ಕಟ್ಕೋತೀರ ಮತ್ತು ನಮ್ಮ ಸೈನ್ಯದಲ್ಲಿ ಒಂದು ಭಾಷೆ ಬರುತ್ತೆ ಆಜ್ ಬರ್ತಿ ಹುಯ್ಯತೋ ಕಲ್ ಚಕ್ರವರ್ತಿ ಅಂತ ಇವತ್ತು ನೀನು ಸೇನೆಗೆ ಸೇರಿಕೊಂಡು ಅಂದರೆ ನೀನು ಮುಂದೆ ಚಕ್ರವರ್ತಿ ಆಗ್ತೀಯಾ ಅಂತ ಒಂದು ಮಾತಿದೆ ಅದು ಹಳೆ ಕಾಲದ ಮಾತು ಇವತ್ತು ಚಕ್ರವರ್ತಿಗಳಿಲ್ಲ ಬಿಡಿ ಚಕ್ರವರ್ತಿಗಳಿಲ್ಲದ ಈಗ ನಾವು ಜನರಲ್ ಹುದ್ದೆನಾ ಅಡ್ಮಿರಲ್ ಹುದ್ದೆನ ಏರ್ ಚೀಫ್ ಮಾರ್ಷಲ್ ಹುದ್ದೆನ ಅತ್ಯಂತ ಉನ್ನತ ಹುದ್ದೆ ಅಂತ ಟ್ರೀಟ್ ಮಾಡ್ತೀವಿ ಒಬ್ಬ ಎನ್ ಡಿ ಎಗೋ ಒ ಟಿ ಎಗೋ ಅಥವಾ ಐ ಎಮ್ ಎಗೋ ಸೇರಿಕೊಂಡಂಥ ಒಬ್ಬ ಯುವಕ ತನ್ನ ಭರ್ತಿಯಿಂದಾಗಿ ಸಾಮಾನ್ಯ ಒಂದು ಹದಿನೆಂಟು ಇಪ್ಪತ್ತರ ಇಪ್ಪತ್ತೊಂದರ ಯುವಕ ಸೇರಿಕೊಳ್ಳೋದು ಆತ ಮುಂದೊಂದು ದಿನ ಚಕ್ರವರ್ತಿ ಆಗ್ತಾನೆ ಚಕ್ರವರ್ತಿ ಅಂದರೆ ಮೇಜರ್ ನಂತರ ಪ್ರಮೋಷನ್ ಆಗಿ ಆಗಿ ಜನರಲ್ ಆಗ್ತಾರೆ ನೇವಿನಲ್ಲಿ ಅಡ್ಮಿರಲ್ಗಳಾಗ್ತಾರೆ ಏರ್ ಫೋರ್ಸಲ್ಲಿ ಏರ್ ಚೀಫ್ ಮಾರ್ಷಲ್ಗಳಾಗ್ತಾರೆ ಆರ್ಜ್ ಬತ್ತಿ ಹುಯೇತು ಕಲ್ ಚಕ್ರವರ್ತಿ ಹಾಗಾಗಿ ಇವತ್ತೇ ಆರಂಭ ಮಾಡಬೇಕು ಇವತ್ತು ಆರಂಭ ಮಾಡಿದರೆ ಮುಂದೆ ಮಹಾನ್ ಸಾಧನೆ ನಿಮಗೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಸ್ನೇಹಿತರೆ ಟಾರ್ಗೆಟ್ ನೀಡ್ ಇಂಟೆನ್ಸಿಟಿ ಅಂತ ಕರಿತೀವಿ ಅಂದರೆ ನೀವೇನೋ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಆ ಟಾರ್ಗೆಟ್ನ ಲೇಝಿಯಾಗಿ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಅದು ಇಂಪಾಸಿಬಲ್ ಇಂಟೆನ್ಸ್ ಎನರ್ಜಿ ಹಾಕಬೇಕು ಬಾಡಿ ಬಿಲ್ಡಿಂಗ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಬೇಕಾದ ಡೀಪ್ ಇಂಟೆನ್ಸಾಗಿ ವರ್ಕ್ ಮಾಡಬೇಕು ಯೋಗದಲ್ಲಿ ನಾವೆಲ್ಲ ಅಷ್ಟೇ ಶೀರ್ಷಾಸನ ಮಾಡಬೇಕಾದ್ರೆ ದ್ವೀಪದ ಶೀರ್ಷಾಸನ ಮಾಡಬೇಕಾದ್ರೆ ಎರಡು ಕಾಲ ತಗ ತಲೆ ಮೇಲೆ ಆಗ್ತಾ ಇರ್ತೀವಿ ಆ ಟೈಮಲ್ಲಿ ಡೀಪ್ ಇನ್ಸ್ ಇಂಟೆನ್ಸಿಟಿ ಎಷ್ಟು ಪ್ರಯತ್ನ ಮಾಡಬೇಕು ಅಂದರೆ ಒಂದು ದಿನವೂ ಮಿಸ್ ಆಗದಂಗೆ ನೂರು ನೂರು ದಿನಗಳ ಪ್ರಯತ್ನದ ನಂತರ ಕಾಲುಗಳು ತಲೆ ಮೇಲೆ ಬರ್ತವೆ ಆ ಥರ ಇಲ್ಲೇನು ಚಿತ್ರದಲ್ಲಿ ನೋಡ್ತಿದ್ದಾರಲ್ಲ ಈ ಥರ ಬಾಡಿ ಬರಬೇಕು ಅಂತಂದರೆ ಡೀಪ್ ಇಂಟೆನ್ಸಿಟಿಯಾಗಿ ವರ್ಕ್ ಮಾಡ್ತಾರೆ ಹಾಗೆ ಒಬ್ಬ ವ್ಯಕ್ತಿಯ ಮನಸ್ಸು ಮತ್ತು ದೇಹ ಇದೆಯಲ್ಲ ಸಣ್ಣದಾದ ಸಲಹೆಗಳಿಗೆ ಮಾರ್ಗದರ್ಶನಕ್ಕೆ ಮಾತು ಕೇಳಲ್ಲ ಅದು ಅದಕ್ಕೆ ಇಂಟೆನ್ಸ್ ಆಗಿ ತೀವ್ರ ಥರದ ಚಾಲೆಂಜ್ಗಳನ್ನು ಕೊಟ್ಟಾಗ ಮಾತ್ರ ಅದು ಒಗ್ಗಿಕೊಳ್ಳುತ್ತೆ ಈ ಇಂಟೆನ್ಸಿಟಿಗೆ ನಮ್ಮನ್ನು ನಾವು ತೆರೆದುಕೊಳ್ಳೋಣ ನೀವು ಮಹಾಭಾರತದಲ್ಲಿ ಭಗವದ್ಗೀತೆ ಬಗ್ಗೆ ಎಲ್ಲ ಕೇಳಿರ್ತೀರಲ್ಲ ಭಗವದ್ಗೀತೆಯಲ್ಲಿ ವಿಶ್ವರೂಪದರ್ಶನ ಅಂತ ಒಂದು ಕೇಳಿರ್ತೀರ ಪದಾನ ಏನಿದು ವಿಶ್ವರೂಪದರ್ಶನ ಅಂದರೆ ಭಗವದ್ಗೀತೆಯಲ್ಲಿ ಒಂದು ಟೆನ್ ಆಗೋವರೆಗೂ ಕೃಷ್ಣ ಅರ್ಜುನನಿಗೆ ಹಾಗಲ್ಲಪ್ಪ ಹೀಗಲ್ಲಪ್ಪ ಅದು ತಪ್ಪು ಹೀಗೆ ಮಾಡು ಹೀಗೆ ಮಾಡು ಹೇಳ್ತಾರೆ ಏನು ಹೇಳಿದರೂ ಅರ್ಜುನ ಮಾತು ಕೇಳೋದಿಲ್ಲ ಬಿಕಾಸ್ ಏ ಯಾರೋ ಒಬ್ಬ ಹೇಳ್ತಾ ಇದ್ದಾನೆ ಬಿಡು ಅಂತ ಯಾವಾಗ ಆತ ತನ್ನ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದು ಕೃಷ್ಣನಿಗೆ ಅರಿವಾಗುತ್ತೋ ತನ್ನ ವಿಶ್ವರೂಪ ದರ್ಶನ ಮಾಡ್ತಾನೆ ತಾನು ಎಷ್ಟು ಬೃಹತ್ ವ್ಯಕ್ತಿ ಅನ್ನೋದನ್ನು ತೋರಿಸ್ತಾನೆ ಆ ತೋರಿಸ್ತಾ ಇದ್ದಾಗೆ ಅರ್ಜುನ ಮಂಡಿಯೂರಿ ನಿಂತ್ಕೊಂಡು ತಪ್ಪಾಯಿತು ಕೃಷ್ಣ ನಾನು ಇನ್ನು ಮಾತೆಲ್ಲ ಕೇಳ್ತೀನಿ ಅಂತಾನೆ ಅಂದರೆ ಇಲ್ಲೇನಾಯಿತು ಇಷ್ಟೊತ್ತವರೆಗೂ ಹೇಳಿದ ಅದೇ ಕೃಷ್ಣನೇ ಇನ್ಮೇಲೆ ಮಾತಾಡೋದು ಅದೇ ಕೃಷ್ಣನೇ ಬಟ್ ಒಮ್ಮೆ ವಿಶ್ವರೂಪ ದರ್ಶನ ಅಗತ್ಯ ಇತ್ತು ಅದು ಮಾಡಿದ್ದಕ್ಕೋಸ್ಕರ ಅರ್ಜುನ ಮಾತು ಕೇಳೋಕೆ ಸ್ಟಾರ್ಟ್ ಮಾಡ್ದೆ ಹಾಗೆ ನಿಮಗೂ ಅಷ್ಟೇ ಒಂದು ಇಂಟೆನ್ಸ್ ಫೀಲ್ ಬೇಕಾಗತ್ತೆ ಆ ಇಂಟೆನ್ಸ್ ಫೀಲ್ ಇದ್ದಾಗ ಮಾತ್ರ ಏನೇ ಸಾಧನೆ ಮಾಡೋಕೆ ಸಾಧ್ಯ ಗಾಂಧಿ ಜಯಂತಿ ದಿವಸ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಹೇಗೆ ಒಬ್ಬ ಸಾಮಾನ್ಯ ಗಾಂಧಿ ಮಹಾತ್ಮ ಗಾಂಧಿ ಆದರೂ ಅದಕ್ಕೆ ಕಾರಣವಾದ ಇಂಟೆನ್ಸಿಟಿ ಯಾವುದು ಅನ್ನೋ ವಿಚಾರವಾಗಿ ಕೂಡ ಡಿಸ್ಕಸ್ ಮಾಡೋಣ ಮತ್ತು ಇಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಸ್ಮಾರ್ಟ್ ಗೋಲ್ಸ್ ಅಂತ ಅದಾಗಬೇಕು ಇದಾಗಬೇಕು ಎಲ್ಲ ಅಂದ್ಕೋತೀವಿ ಆದರೆ ಗೋಲ್ಸ್ಗಳು ಹೇಗೆ ಬೇಕಾಗಿದ್ದರೆ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಗೋಲ್ ಅಡೆತಡೆ ಸುಮ್ಮ ಸುಮ್ಮನೆ ಬರೋಲ್ಲ ಅಡೆತಡೆ ಬರೋದು ಯಾಕೆಂದರೆ ಸ್ಮಾರ್ಟ್ ಆಗಿಲ್ದೇ ಇದ್ದಾಗ ಅಡೆತಡೆ ಬರುತ್ತೆ ಸ್ಮಾರ್ಟ್ ಅಂದ್ರೇನು ಅಂದರೆ ಸ್ಪೆಸಿಫಿಕ್ ಆದ ಗೋಲ್ ಇರಬೇಕು ಸ್ಪೆಸಿಫಿಕ್ ಅಂದರೆ ಇಂಥ ಫೀಲ್ಡಲ್ಲಿ ಇದ್ದೀನಿ ನಾನು ಆ ಫೀಲ್ಡಲ್ಲೇ ನಾನು ಸಕ್ಸಸ್ ಪಡ್ಕೋತೀನಿ ಈಗ ಬ್ಯಾಂಕಿಂಗ್ ಒಬ್ಬ ಹುಡುಗ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂದರೆ ಬ್ಯಾಂಕಿಂಗ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆರ್ ಆರ್ ಬಿ ಅವೆಲ್ಲ ಒಂದು ಥರದ ಎಕ್ಸಾಮ್ಗಳು ಅಲ್ಲಿ ಆತ ಸ್ಪೆಸಿಫಿಕ್ ಆಗಿರಬೇಕು ಇಲ್ಲ ನಾನು ಕೆ ಎ ಎಸ್ ಐ ಎ ಎಸ್ ಕಡೆ ಬರ್ತಾಯಿದ್ದರೆ ಅಲ್ಲಿ ಸಿವಿಲ್ ಸರ್ವಿಸ್ ಕಡೆ ಸ್ಪೆಸಿಫಿಕ್ ಆಗಿರಬೇಕು ಟೀಚರ್ ಹುದ್ದೆಗೆ ಹೋಗ್ತಾಯಿದ್ದೀಂದ್ರೆ ಟೀಚರ್ ಕಡೆ ಸ್ಪೆಸಿಫಿಕ್ ಆಗಿರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಈ ಕಡೆ ಹೋಗ್ತೀನಿ ಅಲ್ಲಿ ಸ್ಪೆಸಿಫಿಕ್ ಆಗಿರಬೇಕು ಆಗಿ ಇಲ್ಲದೆ ಇದ್ದಾಗ ಅದು ಗೋಲ್ ಆಗಿರಲ್ಲ ಯಾವ್ದಾವುದು ಕರೀತಾರೆ ಎಲ್ಲದಕ್ಕೂ ಅಪ್ಲಿಕೇಶನ್ ಇರ್ತೀರಾ ಯಾಕಂದರೆ ನಿರುದ್ಯೋಗ ಒತ್ತಡ ನಮಗೆ ಅರ್ಥ ಆಗುತ್ತೆ ಆದರೆ ನಿಮ್ಮ ಸ್ಪೆಸಿಫಿಕ್ ಗೋಲ್ ನಿರ್ದಿಷ್ಟವಾಗಿರಲೇಬೇಕು ಅದ್ರ ಜೊತೆಗೆ ಮೆಷೂರೇಬಲ್ ಆಗಿರಬೇಕು ಮೆಜುರೇಬಲ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಕರ್ಕೊಳ್ಳಿ ಅಪ್ಲೈ ಮಾಡಿ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಯು ಪಿ ಎಸ್ ಸಿ ಎಕ್ಸಾಮ್ ಹಾಲ್ಗೋಗಿ ಕುತ್ಕೋತಿದ್ದಾರೆ ಅಂದರೆ ದಟ್ಸ್ ನಾಟ್ ಮೆಜುರೇಬಲ್ ನಿಮ್ಮ ಸಾಮರ್ಥ್ಯ ಮತ್ತು ಎಷ್ಟಿದ್ದೀರಾ ಎಷ್ಟು ರೀಚ್ ಆಗ್ತೀರಾ ನೀವು ಅದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಒಂದು ಮಾನದಂಡ ಇರಬೇಕು ನಿಮಗೆ ನೀವೇ ನಿಮ್ಮ ಕೆಪಬಿಲಿಟಿ ಏನು ಅದನ್ನು ಮುಟ್ತೀನ ಈಗ ನಾನು ಹೀಗಿದ್ದೀನಿ ನಾನು ಯೋಗ ಮಾಡ್ತೀನಿ ಯೋಗದಲ್ಲಿ ಏನೋ ಒಂದಷ್ಟು ಅಚೀವ್ ಮಾಡ್ತೀನಿ ಅಂದರೆ ಐ ಕ್ಯಾನ್ ಡೂ ಇಲ್ಲ ನಾನು ಆರ್ನಾಲ್ಡೋರು ನೋಡಿದೆ ಇನ್ನೊಬ್ಬರನ್ನ ನೋಡಿದೆ ಯಶ್ ಅವ್ರ ಬಾಡಿ ನೋಡಿದೆ ಆ ಆಗಬೇಕು ಸಲ್ಮಾನ್ ಖರ್ ಬಾಡಿ ನೋಡಿದೆ ಆ ಥರ ಆಗಬೇಕು ಅಂತ ಅಂದ್ಕೊಂಡಿದ್ರೆ ದಟ್ಸ್ ನಾಟ್ ಮೆಜುರೇಬಲ್ ಫಾರ್ ಮಿ ದಟ್ಸ್ ನಾಟ್ ಅಟೈನೇಬಲ್ ಫಾರ್ ಮೀ ಅದು ನನಗೆ ಸಾಧಿಸಲಾಗದ ಗುರಿ ಯಾಕಂದರೆ ನನ್ನ ಈ ಏಜಲ್ಲಿ ಹೊಸದಾಗಿ ನಾನು ಎಲ್ಲವನ್ನು ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ದಟ್ಸ್ ಇಂಪಾಸಿಬಲ್ ಒಬ್ಬ ಇಪ್ಪತ್ತೈದು ವರ್ಷದ ಹುಡುಗ ನಾನು ಇಂಡಿಯಾ ಟೀಮ್ಗೆ ಕ್ರಿಕೆಟ್ಗೆ ಸೇರ್ಕೋತೀನಿ ಅಂತ ಹೊರಟಿದ್ದಾನೆ ಅಂತಂದರೆ ದಟ್ಸ್ ಫುಲಿ ಸ್ಟಾಟ್ ಅದು ಮೆಜುರೇಬಲ್ ಅಲ್ಲ ಆ್ಯಕ್ಷನೇಬಲ್ ಅಲ್ಲ ಅಟೈನೇಬಲ್ ಅಲ್ಲ ಹಾಗಾಗಿ ಯಾವುದನ್ನು ನೀವು ತಲುಪ್ತೀರೋ ಯಾವುದನ್ನು ರೀಚ್ ಮಾಡೋಕ್ಕೆ ಸಾಧ್ಯ ಇದೆಯೋ ಆ ಥರ ಮೆಜೂರ್ ಒಂದು ಮಾನದಂಡ ಇರುವಂಥ ಗುರಿ ಇರಬೇಕು ಆ್ಯಕ್ಷನೇಬಲ್ ಆಗಿರಬೇಕು ಅಟೈನೆಬಲ್ ಆಗಿರಬೇಕು ಅದನ್ನು ಅದನ್ನು ಸಾಧಿಸೋಂಗಿರಬೇಕು ಮತ್ತು ಅದನ್ನು ತಲುಪು ಆಗಿರಬೇಕು ಆಗಿರಬೇಕು ಸುಮ್ಮನೆ ಡೇ ಡ್ರೀಮ್ ಆಗಬಾರ್ದು ಒಬ್ಬ ತುಂಬ ಜನ ನೋಡಿರ್ತೀನಿ ನಾನು ಸಣ್ಣ ಎಕ್ಸಾಮ್ ಫೇಲ್ ಆಗಿ ಬರ್ತಾರೆ ಏಯ್ ಇದು ಓದ್ರೋಗ್ಲಿ ಬಿಡ ಇನ್ನೊಂದು ಪಾಸ್ ಮಾಡ್ತೀನಿ ದಟ್ ಈಸ್ ದ ಸೈಕಾಲಜಿಯಲ್ಲಿ ಇರ್ತಾರೆ ಡಿಫೆನ್ಸ್ ಮೆಕಾನಿಸಮ್ ಬೇಕು ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕೆ ಬೇಕು ಆದರೆ ಡೇ ಡ್ರೀಮಲ್ಲೇ ಮುಳುಗಬಾರ್ದು ರಿಯಲಿಸ್ಟಿಕ್ಕಾದ ಒಂದು ಯೋಚನೆಗಳನ್ನು ಮಾಡಬೇಕು ಇದ್ದಕ್ಕಿದ್ದಂಗೆ ನಾನೊಂದು ಬಿಸ್ನೆಸ್ ಆರಂಭ ಮಾಡ್ತೀನಿ ಎಲಾನ್ ಮಸ್ಕ್ ಥರ ಆಗ್ತೀನಿ ಡಿಗ್ರಿ ಬಿ ಕಾಮಲ್ಲಿ ಫೇಲ್ ಆದಂಥ ಹುಡುಗ ಆದಾನಿ ಹಾಕೋಟಾಗಿದೆ ನಾನು ಆ ಥರ ಹಾಕ್ತೀನಿ ಆ ಥರ ಆಗ್ತೀನಿ ಅಂದ್ಕೊಳ್ಳೆಲ್ಲ ಇಸ್ ಇಟ್ ರಿಯಲಿಸ್ಟಿಕ್ ನೀವದನ್ನು ರೀಚ್ ಮಾಡ್ತೀರಾ ನಿಮ್ಮ ಕೈಯಲ್ಲಿ ಅದು ಪಾಸಿಬಲ್ ಇದೆಯಾ ಅದನ್ನೆಲ್ಲವನ್ನೂ ಯೋಚನೆ ಮಾಡಬೇಕು ಕೆಲವೊಂದು ಕಾನ್ಸ್ಟಿಟ್ಯನ್ಸಿಗಳಿದಾವೆ ನಮ್ಮ ರಾಜ್ಯದಲ್ಲಿ ಅಲ್ಲಿ ಸಿಗೆ ರಿಸರ್ವ್ಡ್ ಇರುತ್ತೆ ಅಲ್ಲಿರುವಂಥ ಒಬ್ಬ ಹುಡುಗ ತಾನು ಈ ಕ್ಷೇತ್ರದ ಎಮ್ ಎಲ್ ಎ ಆಗ್ತೀನಿ ಅಂತಂದರೆ ಇಲ್ಲ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅವು ಆಗಿ ಉಳ್ಕೊಂಡಿರ್ತವೆ ಅಲ್ಲಿ ಎಮ್ ಎಲ್ ಎ ಆಗ್ತೀನಿ ಎಮ್ ಪಿ ಆಗ್ತೀನಿ ಅಂತ ಕನಸು ಕಾಣೋಂಗಿಲ್ಲ ನೀವು ನಿಮ್ಮ ಕನಸು ರಿಯಲ್ಸ್ಟಿಕ್ ಇದೆಯಾ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟೈಮ್ ಬೌಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಹುಡುಗರು ಮಾಡ್ತೀನಿ ಅಂತಿದ್ದೀರಿ ಯಾವಾಗ ಮಾಡ್ತೀಯಾ ಕೇಳಿದ್ರೆ ಉತ್ತರ ಕೊಡ್ತಾಯಿಲ್ಲ ಒಂದು ಬುಕ್ ಕೊಟ್ಟು ಯಾವಾಗ ಓದಿ ಮುಗಿಸ್ತೀಯಾ ಉತ್ತರ ಕೊಡ್ತಾ ಇಲ್ಲ ಜಾಬ್ ತೊಗೋಬೇಕು ಯಾವಾಗ ಜಾಬ್ ತೊಗೋತಿಯಾ ಉತ್ತರ ಕೊಡ್ತಾ ಇಲ್ಲ ಟೈಮ್ ಬೌಂಡ್ ಇಲ್ಲೇ ಇಲ್ಲ ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸಮಯದ ಒಂದು ಮಿತಿ ಹಾಕ್ಕೊಳ್ಬೇಕು ಈ ಟೈಮ್ ಒಳಗೆ ನಾನು ಮುಗಿಸ್ತೀನಿ ಅಂತ ಈ ನೈನ್ ಡೇ ಚಾಲೆಂಜ್ ಹಾಕ್ಕೊಂಡಾಗ ವಿ ಹ್ಯಾವ್ ನಾಟ್ ಪ್ರಿಪೇರ್ಡ್ ಯಾಕಂದರೆ ಅವತ್ತಿನ ವಿಡಿಯೋ ರಿಲೀಸ್ ಆದ ನಂತರ ಅದಕ್ಕೆ ಏನು ಕಾಮೆಂಟ್ಸ್ ಬರುತ್ತೆ ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಡೇ ಪ್ರಿಪೇರ್ ಆಗಬೇಕು ಅಂತ ಪ್ರಿಪೇರ್ ಆಗಬೇಕು ಅಂದರೆ ನಾವು ಅಟ್ಲೀಸ್ಟ್ ಟೆನ್ ಓ ಕ್ಲಾಕ್ ಒಳಗೆ ವಿಡಿಯೋ ಕಾ ಕಾನ್ಸೆಪ್ಟು ಪಿ ಪಿ ಟಿ ಎಲ್ಲ ರೆಡಿ ಆಗಬೇಕು ಟೈಮ್ ಬೌಂಡೊಳಗೆ ವರ್ಕ್ ಮಾಡ್ತಾ ಇರಬೇಕು ಹೀಗೆ ಎಲ್ಲ ಕನ್ಸೆಪ್ಟ್ಗಳು ಅಷ್ಟೇ ನೀವು ಯಾ ಏನೇ ವಿಚಾರ ಬಂದರೂ ಸಮಯದ ಮಿತಿ ಹಾಕ್ಕೊಳ್ರಿ ಒಂದು ಪುಸ್ತಕ ತೊಗೊಂಡ್ರೆ ಈ ಪುಸ್ತಕ ಎಷ್ಟು ದಿವ್ಸದಲ್ಲಿ ಮುಗಿಸ್ತೀನಿ ಒಂದಷ್ಟು ಬುಕ್ಗಳನ್ನ ಲೋಡ್ ಇಟ್ಕೊಂಡ್ರೆ ಈ ಪುಸ್ತಕಗಳನ್ನೆಲ್ಲ ಎಷ್ಟು ದಿನಕ್ಕೆ ಮುಗಿಸ್ತೀನಿ ನಾನು ರನ್ ಮಾಡ್ತಾ ಇದ್ದೀನಿ ಹತ್ತು ನಿಮಿಷಕ್ಕೆ ನಂದು ಪೊಲೀಸ್ಗೆ ಓಡಬೇಕಾದ ರನ್ನಿಂಗ್ ಸಾವಿರದ ಆರು ಮೀಟರ್ ಆಗ್ತಾಯಿದೆ ಹಾಗಾದರೆ ಯಾವಾಗ ನಾನು ಒಂಬತ್ತು ನಿಮಿಷಕ್ಕೆ ಬರ್ತೀನಿ ಎಂಟು ನಿಮಿಷಕ್ಕೆ ಬರ್ತೀನಿ ಡೇಟ್ ಹಾಕ್ಕೋಬೇಕು ಇಂಥ ಡೇಟ್ಗೆ ನಾನು ರೀಚ್ ಆಗಬೇಕು ಅಂತ ಟೈಮ್ ಹಾಕ್ಕೊಂಡದೇ ಕೆಲಸ ಮಾಡಿದ್ರೆ ಯಾವ ಕಾರಣಕ್ಕೂ ನಾವು ಗೋಲ್ ರೀಚ್ ಆಗೋಕ್ಕಾಗಲ್ಲ ಅದಕ್ಕೆ ಸ್ಮಾರ್ಟ್ ಗೋಲ್ಸ್ ಐ ರಿಪೀಟ್ ಸ್ಪೆಸಿಫಿಕ್ ಆಗಿರಬೇಕು ಮೆಜೂರ್ ಮಾಡುವಂಥ ಆಗಿರಬೇಕು ಸುಮ್ಮ ಸುಮ್ಮನೆ ಗೋಲ್ ಆಗಬಾರ್ದು ಆಕ್ಷನಬಲ್ ಆ ಕೆಲಸ ಮಾಡೋಂಗಿರಬೇಕು ಅಟೈನ್ ಮಾಡೋಂಗಿರಬೇಕು ಸರ್ ನೀವು ಬಾಡಿ ಬಿಲ್ಡಿಂಗ್ ಮಾಡಿದ್ರಿಂದ ನನ್ನ ಕೈ ಮಾಡೋಕ್ಕಾಗಲ್ಲ ಅಂತ ನಾನು ಓಪನಾಗಿ ಒಪ್ಕೊಳ್ತಾಯಿದೀನಿಲ್ಲ ದಿಸ್ ಇಸ್ ನಾ ಡಸ್ ನಾಟ್ ಆ್ಯಕ್ಷನೇಬಲ್ ದಟ್ಸ್ ನಾಟ್ ಅಟೈನೇಬಲ್ ಹಾಗಾಗಿ ಆದ ಡ್ರೀಮ್ ಇರಬೇಕು ಟೈಮ್ ಬೌಂಡ್ ಇರಬೇಕು ಈ ಥರ ಯೋಚನೆ ಮಾಡಿ ಒಂದು ಬ್ಯೂಟಿಫುಲ್ಲಾದ ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡ್ತೀರಾ ದೆನ್ ಹಿಂಗೆಲ್ಲ ಯೋಚನೆ ಮಾಡಿ ನೀವೇನೋ ಒಂದು ನಾಳೆಯಿಂದ ಇಂಥದ್ದು ಮಾಡೋಣ ಅಂತ ಯೋಚನೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ ಜನ ನಿಮ್ಮನ್ನು ನೋಡಿ ಫುಲೀಶನಾಗ ಸ್ಟಾರ್ಟ್ ಮಾಡ್ತಾರೆ ಆಲಿಬಾಬಾ ಫೌಂಡರ್ ಜಾಕ್ಮಾ ಅವ್ರಿಗೂ ಫುಲೀಷನ್ ಇದ್ದಾರೆ ಸ್ಟೀವ್ ಜಾಬ್ಸ್ ಆ್ಯಪಲ್ ಫೌಂಡರ್ ಅವ್ರಿಗೂ ಫುಲೀಶನ್ ಇದ್ದಾರೆ ಮಾರ್ಕ್ ಜುಕರ್ಬರ್ಗೂ ಫುಲೀಶನ್ ಇದ್ದಾರೆ ಅವರೆಲ್ಲರೂ ಸಾಧನೆ ಮಾಡಿ ತೋರಿಸ್ಬಿಟ್ರು ಯು ಫುಲ್ ಅಂತ ಜನ ಅನ್ಬೇಕಾರೆ ನಮ್ಮ ರಿಯಾಕ್ಷನ್ ಹೇಗಿರಬೇಕಾಗಾದರೆ ರಿಯಾಕ್ಟ್ ಹೇಗೆ ಮಾಡಬೇಕು ನಾವು ಹೇಗೆ ಮಾಡಬೇಕು ಅಂದರೆ ನಂದು ಒಂದು ಪ್ರಶ್ನೆ ಹೌ ಡು ಯು ರಿಯಾಕ್ಟ್ ಸೋಡಾ ಥರ ರಿಯಾಕ್ಟ್ ಮಾಡ್ತೀರಾ ವಾಟರ್ ಥರ ರಿಯಾಕ್ಟ್ ಮಾಡ್ತೀರಾ ಎರಡು ಅವ್ರು ಟ್ರಾನ್ಸ್ಪರೆಂಟ್ ಲಿಕ್ವಿಡ್ಗಳೇ ಅದು ನೀವು ಸೋಡಾ ಥರ ಇದ್ದರೆ ಹೇಗಾಗ್ತೀರಿ ಅಂದರೆ ಹಿಂಗೆ ನಿಮಗೆ ಅವ್ರು ಶೇಕ್ ಮಾಡ್ತಾರೆ ಇಟ್ಕೊಳ್ಳಿ ವಾಟರ್ ಆದರೂ ನಿಮಗೆ ಶೇಕ್ ಮಾಡ್ತಾರೆ ಬಿಡೋಲ್ಲ ಅವರು ನೀವು ಸೋಡಾ ಆಗಿದ್ದರೂ ಶೇಕ್ ಮಾಡ್ತಾರೆ ವಾಟರ್ ಆಗಿದ್ದರೂ ಶೇಕ್ ಮಾಡ್ತಾರೆ ಕ್ಯಾಪ್ ಓಪನ್ ಮಾಡಿದ ಕೂಡಲೇ ಸೋಡಾ ಕಂಪ್ಲೀಟ್ ಸಿಡಿದು ಖಾಲಿ ಆಗೋಗ್ಬಿಡುತ್ತೆ ವಾಟರ್ ಕ್ಯಾಪ್ ಓಪನ್ ಮಾಡಿದ್ರೆ ಅಲ್ಲೇ ಇರುತ್ತೆ ನೀವು ಕಳೆದೋಗ್ಬಿಡ್ತೀರಾ ರಿಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿಂದ ನೀವು ಸೋಡಾ ಆಗ್ತೀರಾ ಸೋಡಾ ಆದ್ರಿಂದ ನೀವು ಕಳೆದೋಗ್ತೀರಿ ನೀವು ಇರೋದಲ್ಲಿ ನಿಮ್ಮ ಅಸ್ತಿತ್ವನೇ ಕಳೆದ್ಬಿಡ್ತಾರೆ ನೀವು ಯಾವತ್ತು ಜನರ ಫುಲ್ ಅನ್ನುವ ಟೀಕೆಗಳಿಗೆ ರಿಯಾಕ್ಟ್ ಮಾಡೋದ್ರಿಂದ ನೀವು ಸೋಡಾ ಆಗಿದ್ದೀರಿ ಅಂತ ಅರ್ಥ ಯು ಬಿಕಮ್ ವಾಟರ್ ನೀವು ನೀರಾಗಿರಬೇಕು ಏನಂದರೂ ಡೋಂಟ್ ವರಿ ಅಬೌಟ್ ವರ್ಲ್ಡ್ ನಿಮ್ಮಷ್ಟಕ್ಕೆ ನೀವು ಏನು ಮಾಡಬೇಕು ನಿಮ್ಮ ಸಿದ್ಧಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಯಾವುದೇ ಮಹಾನ್ ಪುರುಷರು ತಗೊಳ್ರಿ ಅವ್ರ ಜಗತ್ತಿನ ಟೀಕೆಗಳ ಕಡೆ ವರಿನೇ ಮಾಡಿಲ್ಲ ಕಾಲು ಎಳಿತಾರೆ ಅಂತ ಪದನೆ ಬಳಸಿಲ್ಲ ಅವರು ಇವನ್ ಸಾಧನ ನಾವು ಕೂಡ ಅಷ್ಟೇ ನಮ್ಮ ಕಾಲು ಎಳೆದ್ರು ಅಂತ ಯಾವತ್ತೂ ಯಾರಿಗೂ ಹೇಳೇ ಇಲ್ಲ ನಾವು ಕಾಲು ಎಳಿತ ಇದ್ದಾರೆ ನಮಗೆ ಹಾಗೆ ಹೀಗೆ ಅಂತ ಡಿಸ್ಲೈಕ್ ಕಾಮೆಂಟ್ಸ್ ಬರುತ್ತೆ ಕೆಲವು ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ ಆ ಜನಗಳು ನಮ್ಮನ್ನು ಶೇಕ್ ಮಾಡೋಕೆ ಇರೋದು ಶೇಕ್ ಮಾಡಿದಾಗ ನಾನು ಸೋಡಾ ಅಲ್ಲ ಐ ಆಮ್ ವಾಟರ್ ದಟ್ಸ್ ವೈ ಆಮ್ ನಾಟ್ ರಿಯಾಕ್ಟ್ ದೆಮ್ ನೀವು ಅಷ್ಟೇ ನೀರು ಥರ ಇರಬೇಕು ಇದೆಲ್ಲ ದಿಢೀರಂತ ಬಂದುಬಿಡಲ್ಲ ಇದಕ್ಕೆ ಸ್ವಲ್ಪ ಪ್ರೌಢತೆ ಬೇಕು ಸ್ವಲ್ಪ ಸ್ಪಿರಿಚುಯಾಲಿಟಿ ಬೇಕು ಸ್ವಲ್ಪ ಎಡಿಸ್ಟೇಷನ್ ಬೇಕು ಈ ಕಡೆ ನೀವು ತೊಡಗ್ಕೊಳ್ರಿ ಸತ್ಸಂಗ ಮಾಡಿ ಒಳ್ಳೆ ಚಿಂತನೆಗಳು ಮಾಡಿ ಇವತ್ತೇನು ಬೆಳಗ್ಗೆ ಐದುವರೆಗೆ ಎದ್ದು ನಮ್ಮ ಜೊತೆ ನೀವು ಸಂವಾದದಲ್ಲಿ ತೊಡಗಿದ್ದೀರಲ್ಲ ಇಂಥವೆಲ್ಲ ನಿಮ್ಮನ್ನು ವಾಟ್ರಾಗ ಕನ್ವರ್ಟ್ ಮಾಡುತ್ತೆ ಎಲ್ಲರೂ ಹುಡ್ತಾ ಸೋಡನೇ ರಿಯಾಕ್ಟ್ ಮಾಡೋಕೆ ಇರೋದು ರಿಯಾಕ್ಟಿಂದ ರಿಯಾಕ್ಟ್ ಮಾಡದೇ ಇರೋ ಕಡೆ ಇರಬೇಕು ಜಗತ್ತಿನ ಟೀಕೆಗಳಿಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ಜೊತೆಗೆ ಮತ್ತೊಂದು ರಿಯಾಕ್ಷನ್ ಬಗ್ಗೆ ರೀಸೆಂಟಾಗಿ ನೋಡಿದ ಒಂದು ಇನ್ಸಿಡೆಂಟ್ ನಿಮಗೆ ಹೇಳ್ತೀನಿ ವಾಕ್ ಮಾಡ್ತಾ ಇದ್ದೆ ಪಾರ್ಕಲ್ಲಿ ಪಾರ್ಕಲ್ಲಿ ವಾಕ್ ಮಾಡಬೇಕಾದ್ರೆ ಒಂದು ಪಮೆರಿಯನ್ ನಾಯಿ ಇದೆಯಲ್ಲ ಪಮೆರಿಯನ್ ನಾಯಿ ಸಣ್ಣ ನಾಯಿ ಏನು ಅದರ ಮಾಲೀಕನ ಚೈನಲ್ಲ ಎಳ್ಕೊಂಡು 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 ಗೋ 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 ಅಂತ ಹಾರ್ತಾ ಇದೆ ಪಕ್ಕದಲ್ಲಿ ಒಂದು ಲ್ಯಾಬ್ರೆಡಾರ್ ನಾಯಿಗೆ ಅದು ಹೆದರ್ಸ್ತಾ ಇರೋದು ಲ್ಯಾಬ್ರಿಡಾರ್ ನಾಯಿ ನೋ ರಿಯಾಕ್ಷನ್ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅದು ಸುಮ್ಮನೆ ಹಿಂಗೆ ನೋಡ್ತಾ ಇದೆ ಚಾರ್ಲಿಯಲ್ಲಿದ್ದ ನಾಯಿ ಇದೆಯಲ್ಲ ಆ ಥರದ್ದು ನೋಡ್ತಾ ಇದೆ ಅದು ನಾನು ಇದೇನಪ್ಪ ಇದು ಹೀಗೆ ಡೀಸೆಂಟಾಗಿದೆ ಅಷ್ಟು ಸಣ್ಣ ನಾಯಿ ಅಷ್ಟು ಕೂಗ್ತಾ ಇದ್ರದ್ದು ಏನು ರಿಯಾಕ್ಟ್ ಮಾಡ್ತಿಲ್ಲ ಅಂದಾಗ ನನಗನ್ನಿಸ್ತು ನಾನು ರಿಯಾಕ್ಟ್ ಮಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ಒಂದು ಬಾಯಿಗೂ ಸಿಗಲ್ಲ ಅದು ನನಗೆ ನೆಟ್ಟಿಗೆ ಅಂಥವಕ್ಕೆಲ್ಲ ರಿಯಾಕ್ಟ್ ಮಾಡಬೇಕಾ ಅಂತ ಯೋಚನೆ ಮಾಡಿದೆ ಲ್ಯಾಬ್ರೋಡಾರ್ ಡಾಗ್ ನಾವು ಲ್ಯಾಬ್ರೋಡಾರ್ ಡಾಗೆ ತನಗಿಂತ ಕೆಲ್ಸಕ್ಕೆ ಬಾರದ ಒಂದು ಸಣ್ಣ ನಾಯಿಯ ಬೊಗಳುವಿಕೆಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದರೆ ನಾವು ನೀವು ನಮಗೆ ಬೊಗಳುತ್ತಾ ಇರುವ ಜಗತ್ತಿಗೆ ರಿಯಾಕ್ಟ್ ಮಾಡಬೇಕಾ ಯಾಕಂದರೆ ನಾವು ವಿ ಆರ್ ನಾಟ್ ಲ್ಯಾಬ್ರೋಡಾರ್ ಅದಕ್ಕಿಂತ ಮೋರ್ ದ್ಯಾನ್ ಬ್ರಿಲಿಯಂಟ್ ಇಂಟೆಲಿಜೆಂಟ್ ಎಲ್ಲ ಇದೆ ನಮ್ಮ ಹತ್ರ ಹಾಗಾಗಿ ನಾವು ಇನ್ನೆಷ್ಟು ಹೈಯರ್ ಆಗಿ ಥಿಂಕ್ ಮಾಡಬೇಕು ಟೀಕೆಗಳಿಗೆ ಯಾವ ಥರ ಇರಬೇಕು ಅನ್ನೋದು ಅಟ್ಲೀಸ್ಟ್ ವಿಲ್ ಲರ್ನ್ ಫ್ರಮ್ ದಿಸ್ ಲ್ಯಾಬ್ರೋಡಾರ್ ಓಕೆ ಸ್ನೇಹಿತರೆ ಈ ಬಗೆಯ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಹಲವಾರು ಅಡೆತಡೆಗಳು ಬರ್ತಾ ಇರುತ್ತೆ ಅಡೆತಡೆಗಳನ್ನು ಹೇಗೆ ಛೇದಿಸಬೇಕು ಹೇಗೆ ಭೇದಿಸಬೇಕು ಮತ್ತು ಜಗತ್ತಿನ ಟೀಕೆಗಳಿಗೆ ಹೇಗೆ ರಿಯಾಕ್ಟ್ ಮಾಡದೇ ಇರಬೇಕು ಆವಾಗ ಆಟೋಮೆಟಿಕ್ಲಿ ಯು ಮೂವ್ ಆನ್ ಯು ಮೂವ್ ಆನ್ ಸೊ ಐದನೇ ದಿವಸಕ್ಕೆ ನನ್ನ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಆರನೇ ದಿವಸ ಇನ್ನಷ್ಟು ವಿಚಾರಗಳೊಂದಿಗೆ ಬರ್ತೀನಿ ನಿಮಗೆ ಐದು ದಿನ ಅಂದರೆ ಅರ್ಧ ದಾಟ್ಬಿಟ್ಟಿದ್ದೀವಿ ಇನ್ನು ನಾಲ್ಕೇ ದಿವಸ ಬಾಕಿರೋದು ಏನಾದರೂ ಡೌಟ್ಸ್ಗಳು ಹೀಗಾಗ್ತಾ ಇದೆ ಹಾಗಾಗ್ತಾಯಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮುಂಬರುವ ನವರಾತ್ರಿ ಮಹಾಸಂಚಿಕೆಗಳಲ್ಲಿ ನಮಸ್ಕಾರ ಬಾಯ್ ಬಾಯ್